ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಕಾರಣದಿಂದ ಈ ವರ್ಷ SSLC ಫಲಿತಾಂಶ ಕೂಡ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಇಲ್ಲಿ ಏನೆಲ್ಲ ಮಾಹಿತಿ ಬಂದಿದೆ, ಸರ್ಕಾರ ಏನೆಲ್ಲ ನಿರ್ಧಾರ ಕೂಡ ಕೈಗೊಳ್ಳುವ ಸಾಧ್ಯತೆ ಇದೆ, ಅವುಗಳನ್ನು ತಿಳಿಸ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ SSLC ಅದೇ ರೀತಿ PUC, ಇಲ್ಲಿ SSLC ಬಗ್ಗೆ ಮಾತಾಡ್ತಾ ಇದ್ದೀನಿ. SSLC ರಿಸಲ್ಟನ್ನು ಕೂಡ ಕಂಪೇರ್ ಮಾಡಿದ್ರೆ, ಹೊರ ರಾಜ್ಯಗಳು ಕಂಪೇರ್ ಮಾಡಿದ್ರೆ, ಉತ್ತೀರ್ಣರಾಗೋರ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಇದೆ. ಇದಕ್ಕೆ ನಾನಾ ಕಾರಣಗಳು ಕೂಡ ಒಳಗೊಂಡಿದ್ದಾವೆ. ಪಾಸಿಂಗ್ ಮಾರ್ಕ್ಸ್ ಕೂಡ ಕರ್ನಾಟಕದಲ್ಲಿ ಹೆಚ್ಚು ಇದೆ, ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ. ಈ ಎಲ್ಲ ಕಾರಣದಿಂದ ಈ ಕರ್ನಾಟಕದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಫೇಲ್ ಆಗ್ತಿದ್ದಾರೆ. ತಮ್ಮ ಫ್ಯೂಚರ್ಗೆ ಅಥವಾ ಡಿಗ್ರಿ ಅದೇ ರೀತಿ ಮಾಸ್ಟರ್ ಡಿಗ್ರಿ ಅದೇ ರೀತಿ PUC ಬರೋಕ್ಕಾಗ್ತಿಲ್ಲ. ಅವರು ಎಜುಕೇಷನನ್ನು ಕೈಬಿಟ್ಟು ಡ್ರಾಪೌಟ್ ಆಗೋ ಸಾಧ್ಯತೆ ಹೆಚ್ಚಾಗ್ತಾಯಿದೆ. ಈ ನಿಟ್ಟಿನಲ್ಲಿ ಸರ್ಕಾರದವರು ಈ ರೀತಿ ನಾವು ಪಾಸಿಂಗ್ ಮಾರ್ಕ್ಸನ್ನು ಕೂಡ ಕಡಿಮೆ ಮಾಡೋಣ, ಅದೇ ರೀತಿ ಪ್ಯಾಟರ್ನ್ ಕೂಡ ಸುಲಭ ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಕೂಡ ಸುಲಭವಾಗಿ ನಡೀತಿದೆ. ಈ ಎಲ್ಲ ಕಾರಣದಿಂದ SSLC ಪರೀಕ್ಷೆ ಬರೋ ವಿದ್ಯಾರ್ಥಿಗಳಿಗೆ ಈ ವರ್ಷ SSLC ರಿಸಲ್ಟ್ ಕೂಡ ಇನ್ಕ್ರೀಸ್ ಆಗುವ ಸಾಧ್ಯತೆ ಇದೆ. ಅಂದರೆ ನಿಮ್ಮದು ಫಲಿತಾಂಶ ಕೂಡ ಚೆನ್ನಾಗಿ ಬರುವ ಸಾಧ್ಯತೆ ಇದೆ, ಅದರ ಅನ್ವಯ ನಿಮಗೆ ರಿಸಲ್ಟ್ ಕೂಡ ಸಾಕಷ್ಟು ಈಸಿಯಾಗಿ ಬರುವ ಸಾಧ್ಯತೆ ಇದೆ ಅಂತೇಳಿ ಲೇಟೆಸ್ಟ್ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ನೋಡೋಣ, ಕಾಯ್ದು ನೋಡೋಣ ಫ್ಯೂಚರಲ್ಲಿ ಏನೇನಾಗುತ್ತೆ, ಏನೇನು ಬದಲಾವಣೆ ಆಗುತ್ತೆ ಅಂತೇಳಿ ಕಾಯ್ದು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.